ಮದೇಪ್ ಸರ್, ಇವರೆಲ್ಲರೂ ಎರೆಹುಳ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಎಲ್ಲಿಂದ ಸರ್ ಇದೆಲ್ಲ? ಎಲ್ಲಾರ ಹತ್ರನೂ ಇದೆ. ಎಲ್ಲಿಂದ ಇದು, ಹೆಂಗೆ ಉತ್ಪತ್ತಿ ಆಯ್ತು ಹೇಳ್ಬೇಕು. ನಮಸ್ತೆ ರೈತ ಬಾಂಧವರೇ, ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ವಸಳ್ಳಿ ಗ್ರಾಮದಿಂದ ನೇರ ಪ್ರಸಾರಕ್ಕೆ ಬರ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಸರ್ ಕುಮಾರ್ ಅಂತ ಹೇಳಿ. ಕುಮಾರ್ ಅಂತ ಹೇಳಿ, ನಮ್ಮ ಸಾವಯವ ಕೃಷಿಕರು. ಸುಮಾರು 3-4 ತಿಂಗಳಿಂದ ಡಾಕ್ಟರ್ ಸಾಯಿಲ್ ಬಳಸಿ ಇವ್ರ ತೋಟದಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಮಾಡಿ ತೋಟ ನಿರ್ವಹಣೆ ಮಾಡ್ತಿದ್ದಾರೆ. ಎಲ್ಲಿ ಕೈ ಇಟ್ಟರು ಎರೆಹುಳು ಸಿಗ್ತಾ ಇದೆ ಅವ್ರಿಗೆ. ಎಲ್ಲ ರೈತರ ಕೈಯಲ್ಲೂ ತಾವು ಎರೆಹುಳು ಗಮನಿಸಿರ್ಬೋದು ರೈತ ಬಾಂಧವರೇ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ MSc ಪದವೀಧರೆ ಆಗಿರ್ತಕ್ಕಂತಹ ಸಾಯಿಲ್ ಡಾಕ್ಟರ್ ವಿನುತಾ ಅವರಿದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ಬ ಸಾಯಿಲ್ ಡಾಕ್ಟರ್ ರಾಮನ್ಗೌಡರು ಇದ್ದಾರೆ. ನಮ್ಮ ಹರಿಹರ ಬ್ರಾಂಚ್ನ ಅರುಣ್ ಕುಮಾರ್ ಅವರಿದ್ದಾರೆ. ಹೊನ್ನಾಳಿ ಬ್ರಾಂಚ್ನ ಹರ್ಷ ಅವರಿದ್ದಾರೆ. ನಮ್ಮ ಜೊತೆಗೆ ಎಲ್ಲ ರೈತ ಬಾಂಧವರು ನಮ್ಮ ಕುಮಾರ್ ಅವ್ರ ಜೊತೆಗೆ ಕೈ ಜೋಡಿಸಿ ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಿಮ್ಮ ತೋಟದಲ್ಲಿ ಎರೆಹುಳನೇ ಸೃಷ್ಟಿ ಮಾಡಿಬಿಟ್ಟಿದ್ರಲ್ಲ ಸರ್, ಇದು ಯಾವ ರೀತಿ ಬದಲಾವಣೆ ಆಯ್ತು ಅಂತೀರಾ ಸರ್? ಇವಾಗ ಡಾಕ್ಟರ್ ಸಾಯಿಲ್ ಅರೇಕ ಸ್ಪೆಷಲ್ ನನ್ನ ಅಡಿಕೆ ಗಿಡಕ್ಕೆ ತಗೊಂಡ್ಬಂದು ಕೊಟ್ಮೇಲೆ ಇದು ಬದಲಾವಣೆ ಆಗಿದೆ ಸರ್. ಆಗಿದೆ ಸರ್. ಹೌದು, ಇದ್ರ ಪಕ್ಕದಲ್ಲೇ ಒಂದು ತೊಟ್ಟಿ ಮಾಡ್ಕೊಂಡಿರಲ್ಲ ಸರ್? ಸರ್, ಎರೆಹುಳದೊಂದು. ಬನ್ನಿ ಸರ್, ಈ ಕಡೆ ಈ ಕಡೆ ಬನ್ನಿ ಸರ್, ಬನ್ನಿ ಸರ್. ಕುಮಾರ್ ಅವರೇ ಸರ್, ತಾವು ಗಮನಿಸ್ಬೋದು ಸರ್, ಚರಣ್ ಸರ್. ಹೌದು ಸರ್. ಇಲ್ಲಿ ನಾವು ಈ ಈ ತೊಟ್ಟಿನಲ್ಲಿ ಸರ್, ಇಲ್ಲಿ ಯಾವುದೇ ರೀತಿಯ ಯಾವುದು ಕೆಮಿಕಲ್ ಹಾಕಿಲ್ಲ. ಇದು ಆಚೆಯಿಂದ ತಂದಿರೋ ಎರೆಹುಳನ ಇಲ್ಲೇ ಉತ್ಪತ್ತಿ ಆಗಿರೋದು ಸರ್. ಡಾಕ್ಟರ್ ಸಾಯಿಲ್ ಅನ್ನು ಯೂಸ್ ಮಾಡಿದ್ಮೇಲೆ 3 ತಿಂಗಳ ತದನಂತರ 2 ತಿಂಗಳು ಆಯ್ತು ಸರ್ ಹಾಕಿದ್ಮೇಲೆ. 2 ತಿಂಗಳಿಗೆ ಸ್ಟಾರ್ಟ್ ಆಗಿದೆ, ಉತ್ಪತ್ತಿ ಆಗಿದೆ. ಮತ್ತೆ ತೋಟದಲ್ಲಿ ಯಾವ ತರ ಇದೆ ಸರ್ ಎಲ್ಲ ಎರೆಹುಳ? ಎಲ್ಲಾ ಕಡೆನೂ ಇದೆ ಸರ್. ರೈತ ಬಾಂಧವ ನೋಡಿ ಗಮನಿಸಬಹುದು ಸರ್. ಇಲ್ಲಿ ನೋಡಿ ಸರ್, ಎಲ್ಲಾ ತ್ಯಾಜ್ಯನೂ ಈ ರೀತಿ ಕಳೆಯೋದ್ರಿಂದ ರೈತರಿಗೆ ಇದು ಒಂದ್ ರೀತಿ ಕಲ್ಚರ್ ಆಗುತ್ತೆ. ನೇರವಾಗಿ ಯಾವುದೇ ತ್ಯಾಜ್ಯಗಳನ್ನ ಮಣ್ಣಿಗೆ ಕೊಡ್ತಕ್ಕಂಥದ್ದು ತಪ್ಪು. ಈ ರೀತಿ ಕಲ್ಚರ್ ಮಾಡೋದ್ರಿಂದ, ಕಳೆಯುವಿಕೆಯಿಂದ ಇದರಲ್ಲಿ ಎಲ್ಲಾ ರೀತಿಯ ಸಮಗ್ರ ಪೋಷಕಾಂಶಗಳು ಸಿಗುತ್ತೆ ರೈತ ಬಾಂಧವರೇ. ಈ ರೀತಿ ಮಾಡ್ಕೊಂಡು ನಮ್ಮ ಕುಮಾರ್ ಅವರು ನಮ್ಮ ಅವ್ರ ತೋಟನೇ ಎರೆಹುಳು ತೊಟ್ಟಿ ಮಾಡಿಬಿಡ್ತಾರೆ. ಬನ್ನಿ ಸರ್, ತೋರ್ಸೋಣ. ಬನ್ನಿ, ತೋಟನೂ ಬನ್ನಿ ಸರ್. ಬನ್ನಿ ಈ ಕಡೆ ಕುಮಾರ್ ಅವರೇ, ಬನ್ನಿ ಸರ್. ಎಷ್ಟಿದೆ ಸರ್ ನಿಮ್ದು ಅಡಿಕೆ ತೋಟ? ಅಡಿಕೆ ತೋಟ 1,000 ಗಿಡ ಅಡಿಕೆ ಇದೆ ಸರ್. 1,000 ಗಿಡ, ಒಂದು 2 ಎಕರೆ ತೋಟ ಇದೆ ಸರ್. ಹಾ ಹಾ ಹಾ, ಸರಿ ಸರ್. ನಿಮ್ಗೆ ಹೆಂಗ್ ಪರಿಚಯ ಆಯ್ತು, ಮತ್ತೆ ನೀವ್ ಏನಕ್ಕೆ ಸಾವಯವ ಕೃಷಿಗೆ ಬಂದ್ರು ಅಂತ ನಿಮ್ದು ನಿಮ್ ಸೈಡ್ ಇಂದ ನೀವೇ ಹೇಳಿ ಸರ್. ಸರ್, ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಓಕೆ. ನಮಗೇನ ಇಳುವರಿನ ಅಂತ ಏನು ಹೆಚ್ಚೆಚ್ಚವಾಗಿ ಬರ್ತಿದ್ದಿಲ್ಲ. ಆಮೇಲೆ ಸುಳಿ ರೋಗ ಬಹಳ ಬರ್ತಾ ಇತ್ತು. ಸುಳಿ ರೋಗ ಹಂಗಾಗಿ ಸಾವಯವಕ್ಕೆ ಒಂಚೂರು ಆ್ಯಡ್ ಆಗ್ಬೇಕು ಅಂತೇಳಿ ನಾವು ನೋಡ್ತಾ ಇರಕ್ರೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಹುಲ್ಲು ನಚ್ಚಗೌಡ್ರದ್ದೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾ ನೋಡಿದ್ವಿ. ಅವರು ಡಾಕ್ಟರ್ ಸಾಯಿಲ್ ಬಗ್ಗೆ ಹೇಳಿದ್ರು, ಅದು ಬಹಳ ಖುಷಿ ಆಯ್ತು ನಮಗೆ. ಅವ್ರು ಹೇಳಿದ್ದ ಡೈರೆಕ್ಟ್ ನಮ್ಮ ತಲೆ ಹೋಗಿ ಕೂರ್ತ ಇದನ್ನ ಕೆಮಿಕಲ್ ತೆಗದೇ ಬಿಡ್ಬೇಕು ಅಂತೇಳಿ ಎಲ್ಲಿದೆ ಅಂತ ಕೇಳಿದಾಗ ಅವ್ರು ನಮಗೆ ಇಲ್ಲಿ ನ್ಯಾಮತಿಲಿ ಒಬ್ರು ಇದನ್ನ ಅಂಗಡಿ ಇಟ್ಟಿದ್ದಾರೆ ಇದ್ರು ನಿಜಲಿಂಗಪ್ಪ ಇದೆ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿ ತಗೊಂಡ್ಬಂದು ಸ್ಟಾರ್ಟ್ ಮಾಡಿ. ನಿಮ್ಮ ಊರಲ್ಲಿ ಸಾಕಷ್ಟು ಜನ ಬಳಸಿದಾರಲ್ಲ ಸರ್? ಒಂದು 8-10 ಜನಕ್ಕೆ ನಾವೇ ಹೇಳಿದ್ವಿ ಸರ್. ನೀವೇ ಹೇಳಿದ್ರೆ ನಮಗೆ ಆಗಿರೋ ಅನುಭವ ಆಗಿರೋದ್ರಿಂದ ನಾವೀಗ ಹೇಳದ್ಕೆ ಈಗ ಒಂದ್ ವಾರ 15 ದಿನ ಹೆಚ್ಚು ಕಮ್ಮಿ ಒಂದ್ 4-5 ಜನ ಬೇರೆ ಅವ್ರ ತೋಟ ಎಲ್ಲ ಹೆಂಗಿದೆ ಸರ್? ಹಾಕಿರೋ ತೋಟ ಸಹ ತುಂಬಾ ಚೆನ್ನಾಗಿದೆ ಸರ್. ಗರ್ಭ ಬಹಳ ಗರ್ಭ ಇದೆ. 1ನೇ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾ ಗರ್ಭ ಜಲ್ದಿನೇ ಗರ್ಭ ಕಟ್ಟಿದೆ ಸರ್. ಅದು ಹಿಂಗಾರನು 4-5 ಹಿಂಗಾರ ಈ ಸಲ ನಮ್ದು 1ನೇ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಜಾಸ್ತಿ ಇಳುವರಿ ತೆಗಿಬಹುದು ಅಂತ ನನ್ನ ಅನ್ಸಿಕೆ ಸರ್. ಓಕೆ ಓಕೆ. ಮತ್ತೆ ಇವಾಗ ನಿಮ್ ತೋಟದಲ್ಲಿ ನೀವು ಬಾಳೆನು ಸ್ಟಾರ್ಟ್ ಮಾಡಿದೀರಾ, ಬಾಳೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸರ್? ಬಾಳೆಯಿಂದ ನಮಗೆ ಒಂದು ಆದಾಯನು ಬರಬೇಕು, ಅದರಿಂದ ನಮಗೆ ಒಂದು ಗೊಬ್ಬರನು ಆಗ್ಬೇಕು ತೋಟಕ್ಕೆ. ಸಾವಯವ ಗೊಬ್ಬರ ಆಗುತ್ತೆ ಸರ್. ಅದು ಬಾಳೆ ಕಡದಾದ್ಮೇಲೆ ಅದು ನಮಗೆ ತೋಟಕ್ಕೆ ಮತ್ತು ಅದು ತ್ಯಾಜ್ಯನೇ ಆಗೋದು. ಆ ತ್ಯಾಜ್ಯದಿಂದ ಜಾಸ್ತಿ ಎರೆಹುಳುಗಳು ಉತ್ಪತ್ತಿ ಆಗುತ್ತೆ, ಅದರಿಂದ ನಮಗೆ ತೋಟಕ್ಕೆ ಒಳ್ಳೆ ಒಂದು ಗೊಬ್ಬರ ಒಂದು ಅಂಶ ಸಿಗುತ್ತೆ ಸರ್. ಗೊಬ್ಬರ ಆಗುತ್ತೆ ನಮಗೆ, ಆದಾಯನೂ ಸಿಗಬೇಕು ಅಂತೇಳಿ ಅದನ್ನು ಮಾಡ್ತೀವಿ ಸರ್. ಸಾಕಷ್ಟು ರೈತರು ಬಂದಿದ್ದಾರೆ. ನೀವೆಲ್ಲ ಈ ತರ ನಿಮ್ ತೋಟಗಳಲ್ಲಿ ಯಾವ ತರ ಇದೆ ಸರ್ ಈ ತರ ನೀವು ಎರೆಹುಳ ಎಲ್ಲ ಕಂಡಿದ್ದೀರಾ? ಇಲ್ಲ. ಯಾತರ ಈ ತರ ಎಲ್ಲ ಯಾವ್ದು ನೋಡಿಲ್ಲ ನೀವು? ಈ ಡಾಕ್ಟರ್ ಸಾಯಿಲ್ ಪ್ರಮಾಣ, ಈ ಪ್ರಮಾಣ ಇಲ್ಲ, ಈ ಪ್ರಮಾಣ ಇಲ್ಲ, ಈ ಪ್ರಮಾಣ ಇಲ್ಲ. ಎರೆಹುಳ ರಾಸಾಯನಿಕ ಪ್ರಮಾಣ ಕೊಟ್ಟ ಎರೆಹುಳು ಕಾಣುತ್ತಾ? ಇನ್ನು ನೀವು ಬದಲಾವಣೆ ಆಗಿಲ್ಲ. ಈ ತಂದಿಟ್ಟಿದ್ದೀರಲ್ಲ ಡಾಕ್ಟರ್ ಸಾಹೇಬ್, ತಂದಿದ್ದೀರಾ ಹಾಕ್ಲಿಕ್ಕೆ? ಹೌದಾ? ನಮ್ಮ ಹೊನ್ನಾಳಿನಲ್ಲಿ ನಮ್ ಬ್ರಾಂಚ್ ಆಗಿದೆ ಏನ್ ಸರ್? ಶಕ್ತಿ ಆರ್ಕೇಡ ಹಳೆ ಹಾಸ್ಪಿಟಲ್ ಆಪೋಸಿಟ್ ತಂದಿಟ್ಟಿದ್ದೀರಿ.
ಈಗ ನೀವು ಆರಾಮದಲ್ಲಿ ಯಾರೋ ಒಬ್ರು ಇಲ್ಲೊಬ್ರು ಸ್ನೇಹಿತರು ಹೇಳ್ತಾ ಇದ್ರು, ನಮ್ಮ ರೈತ ಬಾಂಧವರು ಹೇಳ್ತಾ ಇದ್ರು, ಬನ್ನಿ ಸರ್ ನೀವು ಬನ್ನಿ ಸರ್, ಬನ್ನಿ ಸರ್ ಅಲ್ಲ ಇಲ್ಲ ಸರ್ ಇದ್ರು ನೀವು ನೀವು ಬಳಸಿದಿರ ಸರ್, ತಮ್ಮ ಅನುಭವ ಹೇಳಿ ಸರ್, ಎಷ್ಟು ಎಕರೆ ಬಳಸಿದಿರಿ? ಎಷ್ಟು ತಿಂಗಳಿಂದ ಬಳಸಿದಿರ ಸರ್? ಮೂರುವರೆ ತಿಂಗಳಾಯ್ತು ಸರ್. ಮೂರುವರೆ ತಿಂಗಳು, ಮೂರುವರೆ ತಿಂಗಳಲ್ಲಿ ಏನೇನೆಲ್ಲ ಬದಲಾವಣೆ ಇದೆ ಸರ್? ಚೆನ್ನಾಗಿದೆ ಸರ್. ಎರೆಹುಳ ಅಭಿವೃದ್ಧಿ, ಎರೆಹುಳ ಅಭಿವೃದ್ಧಿ ಎಲ್ಲದೂ ಬಾರಿ ಚೆನ್ನಾಗಿದೆ. ಗರ್ಭ ಕಟ್ಟಿರೋದು ಸರ್, ಈ ತೋಟದಕ್ಕಿಂತ ಅವ್ರ ತೋಟ ನೋಡಿದ್ರೆ ಬಹಳ ಸಾಟಿಸ್ಫೈಡ್ ಆಗುತ್ತೆ. ಬಹಳ ತೋಟ ನೋಡ್ಲೇಬೇಕು ನೀವು. ಆಯ್ತು ಸರ್, ನೋಡೋಣ, ನೋಡ್ತೀವಿ ಸರ್. ಹೋಗೋಣ ಸರ್, ಖಂಡಿತ ಜೊತೆಗೆ ಹಾಕಿದ್ ಇವ್ರು ಬ್ರದರ್ ಇವ್ರು ನಮ್ ಜೊತೆಲಿ ಇವರು ಇದ್ ಮಾಡಿದ್ರು. ಅಡಕೆ ಗಿಡ ನೋಡಿದ್ರೆ ಒಂಥರ ಒಳಗೆ ಕಾಡ್ನಲ್ಲಿ ಹೋಗ್ತಾ ಇದೀವ್ ಹೊರಗೆ ಬರಕ್ ಮನ್ಸಾಗಲ್ಲ, ಅಲ್ಲೇ ಕುತ್ಕೊಂಡ್ಬಿಡ್ಬೇಕೇನೋ ಅನ್ಸುತ್ತೆ. ಅಲ್ಲಿ ಅಲ್ಲೇ ಕುತ್ತ ಅಲ್ಲೇ ಒಳ್ಳೆ ತಪ್ಪ ನಿದ್ದೆ ಬರುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮತ್ತೆ ಆಮೇಲೆ ಗರೆ ಎಲ್ಲ ಸರ್ ಇಳೆ ಬಿಡ್ತಾ ಇತ್ತು, ನಾವು ಕೆಮಿಕಲ್ ಯೂಸ್ ಮಾಡ್ಬೇಕಾರೆ ಫುಲ್ ಕಂಟ್ರೋಲ್ ಆಗಿದೆ ಸರ್. ಅದು ಕಂಟ್ರೋಲ್ ಆಗಿದೆ, ಎಲ್ಲ ಅಕ್ಕಿ ಪಕ್ಷಿ ತರ ಮೇಲೆ ಆತರ ಗರೆ ಎಲ್ಲ ಬಹಳ ಖುಷಿ ಆಗುತ್ತೆ ಸರ್. ಆಮೇಲೆ ಈ ತರ ಎರೆಹುಳ ನಾವು ಕೆಮಿಕಲ್ ಬಳಸಬೇಕಾದ್ರೆ ಎಂದೂ ಇದ್ದಿದ್ದಿಲ್ಲ ಸರ್, ಹುಡುಕ್ಬೇಕಾಗಿತ್ತು, ಎಲ್ಲ ಇದಾವೆ ಅಂತ ಹುಡುಕ್ಬೇಕಾಯ್ತು. ಈಗ ಬಾಳೆ ಮೊನ್ನೆ G9 ಬಾಳೆ ಹಾಕಿದೀವಿ, ಇಟಾಚಿ ಓಪನ್ ಮಾಡ್ಬೇಕಾದ್ರೆ ಒಂದೊಂದು ಗುಂಡಿಲಿ ಆರಾರು ಏಳು ಎರೆಹುಳ ಇಷ್ಟು ಓಪನ್ ಮಾಡ್ಕೊಂಡು ಸಿಗ್ತಾ ಇತ್ತು. ಆಮೇಲೆ ಈಗ ತಿಪ್ಪಿಲು ಅಷ್ಟೇ, ನಾವು ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದೀವಿ, ಅಲ್ಲಿಂದ ಅದು ತಿಪ್ಪಿಗೆ ಅಲ್ಲಿ ಗೊಬ್ಬರ ಹುಡ್ಕೊಂಡು ಹೋಗಿ ಅಲ್ಲೊಂದು ಫುಲ್ಲು ಸರ್ ಏನದು ಪುಟ್ಟಿಗಟ್ಟಲೆ ತುಂಬಕೊಂಡ್ಬರೋ ಅಷ್ಟು ಎರೆಹುಳ ಉತ್ಪತ್ತಿ. ಮತ್ತೆ ಸಾಕಷ್ಟು ರೈತರು ಏನ್ ಮಾಡ್ತಾರೆ, ಅಡಿಕೆ ಸಿಪ್ಪೆ ಎಲ್ಲ ಆಚೆ ಬಿಸಾಕ್ತಾರೆ. ನೀವೇನ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಅದನ್ನ ತಿಪ್ಪಿಗೆ ಯೂಸ್ ಮಾಡ್ಬಿಟ್ಟಿ ಸರ್. ಈ ಸಲ ಸೂಪರ್ ವೆರಿ ಗುಡ್, ತಿಪ್ಪಿಗೆ ಹಾಕಿದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾವು ಮಾಡಬೇಕು ಅಂತ ಹೇಳಿ ಬಹಳ ಖುಷಿಯಾಗಿದೆ ಸರ್. ಸೂಪರ್ 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 ಸರ್. ಯಾಕಂದ್ರೆ ನಾವು ಸಾಕಷ್ಟು ರೈತರು, ನಾವು ಕಾರ್ನ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ, ಏನ್ ಮಾಡ್ತಾರೆ ಸಿಪ್ಪೆ ಎಲ್ಲ ಆಚೆ ಹಾಕ್ಬಿಟ್ಟು ಸುಟ್ಬಿಡ್ತಾರೆ, ಮತ್ತೆ ಆಚೆಯಿಂದ ಏನ್ ಮಾಡ್ತಾರೆ, ಮತ್ತೆ ಆಚೆಯಿಂದ ಮತ್ತೆ ಗೊಬ್ಬರ ಎತ್ಕೊಂಡ್ ಬರ್ತಾರೆ. ವೇಸ್ಟ್ ಮಾಡಿಲ್ಲ ಸರ್, ಅಡಿಕೆ ಸಿಪ್ಪೆನೂ ವಿಡಿಯೋ ಮಾಡ್ತಿದ್ರಲ್ಲ ಸರ್. ವಿಡಿಯೋ ಮಾಡಿದೀವಿ ಸರ್, ವಿಡಿಯೋ ಮಾಡಿದೀವಿ ಸರ್. ಮತ್ತೆ ಇವಾಗ ಅಡಿಕೆ ಸಿಪ್ಪೆನ ಕಾಂಪೋಸ್ಟ್ ಆಗುತ್ತಾ ಇಲ್ವಾ ಸರ್? ಎಲ್ಲ ಕಾಂಪೋಸ್ಟ್ ಆಗುತ್ತೆ. ಇದು ಎಷ್ಟು ತಿಂಗಳದ್ದು ಕಾಂಪೋಸ್ಟ್ ಸರ್? ಇವಾಗ ನಾವು ನೋಡಿ ಅರವತ್ತು ದಿನಕ್ಕೆ ಎಲ್ಲ ಕಾಂಪೋಸ್ಟ್ ಆಗ್ಬಿಡುತ್ತೆ. ಇದಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಎಲ್ಲ ಸಿಗುತ್ತಾ ಸರ್? ಯಾರನ್ನ MNC ಮಾಡ್ಕೊಡಕ್ ಆಗುತ್ತಾ ಸಿಗಲ್ಲ ಸರ್? ಯಾಕಂದ್ರೆ ಈ ತರದ ಒಂದು ಉತ್ಕೃಷ್ಟ ಗೊಬ್ಬರ ಬೇರೆ ನೀವು ದುಡ್ಡು ಕೊಟ್ಟರು ನಮಗೆ ಬೇರೆ ಕಡೆಯಿಂದ ಸಿಗೋ ಸಾಧ್ಯನೇ ಇಲ್ಲ ಸರ್. ಸಿಗೋದಿಲ್ಲ, ಒಂದು ಡಾಕ್ಟರ್ ಸಾಯಿಲಿಂದ ಮಾತ್ರ ಸಾಧ್ಯ. ಕುಮಾರ್ ಅವರೇ ಒಂದ್ ನಿಮಿಷ ಮೇಡಮ್ ಬನ್ನಿ ಇಲ್ಲಿ. ಅಲ್ಲ, ಈ ನಮ್ಮ ಸಾಯಿಲ್ ಡಾಕ್ಟರ್ ಆಗಿರ್ತಕ್ಕಂತ ವಿನುತಾ ಮೇಡಮ್ ಅವರು ಏನಾದರೂ ರೈತರಿಗೆ ವೈಜ್ಞಾನಿಕವಾಗಿ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ವಿಚಾರವಾಗಿ ಸಸ್ಟೈನಬಲ್ ಅಗ್ರಿಕಲ್ಚರ್ ವಿಚಾರವಾಗಿ ಏನಾದರೂ ಒಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಮಾತಲ್ಲಿ ಹೇಳಿಬಿಡಿ ಮ್ಯಾಮ್. ಸರ್, ಗುಂಪು ಬಾಳೆ ಹಾಕ್ಬೋದು ಸರ್. ಹೇಳಿ ಹೇಳಿ. ಆಮೇಲೆ ಹಿಂಗಾರು ಮುಂಗಾರು ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ದ್ವಿದಳ ಧಾನ್ಯ ಹಾಕೋಬೇಕು. ಅದೇನಾಗುತ್ತೆ ಅಂದ್ರೆ, ಅದೇನಾಗುತ್ತೆ ಅಂತಂದ್ರೆ ಮಣ್ಣಿಂದು ಫಲವತ್ತತೆ ಇನ್ನು ಜಾಸ್ತಿ ಮಾಡಿದೆ ಸರ್. ಅದನ್ನ ಯೂಸ್ ಮಾಡ್ಕೋಬಹುದು ಹೌದು. ಅದರಿಂದ ಸಮಗ್ರ ಬೆಳೆ ಪದ್ಧತಿನಲ್ಲಿ ಏನಾದ್ರೂ ಕಾಳು ಮೆಣಸು ಮಾಡ್ಲಿಕ್ಕೆ ಕಾಳು ಮೆಣಸು, ಮತ್ತೆ ಇದ್ಯಾವ್ದು ಜಾಕಾಯಿ ಮಾಡ್ಲಿಕ್ಕೆ, ಲವಂಗ ಮಾಡ್ಲಿಕ್ಕೆ, ಈ ತರ ಮಾಡಿದ್ರೆ ಸಮಗ್ರ ಬೆಳೆ ಪದ್ಧತಿ ಇದು ಲಾಭದಾಯಕ ಅಂತೀರಾ ಮೇಡಮ್? ಒಂದಿಲ್ಲ ಅಂದ್ರೆ ಇನ್ನೊಂದ್ ಬರುತ್ತೆ ಸರ್. ಇದು ಬರೋ ಟೈಮಲ್ಲಿ ಇದು ಬರುತ್ತೆ, ಅದ್ ಬರೋ ಟೈಮಲ್ಲಿ ಅದು ಬರುತ್ತೆ. ಸೊ ನಿಮಗೆ ಕಂಟಿನ್ಯೂಸ್ ವರ್ಷ ಪೂರಾ ಅದೇ ಸಿಗ್ತಾ ಇರ್ಬೇಕು ನಮಗೆ. ವರ್ಷ ಪೂರ್ತಿ ಒಂದ್ ವಾರದ ಸಂತೆಗೆ ಹೋಗ್ತೀವಿ ಅಂತಂದ್ರೆ ಆ ಸಂತೆಗೆ ಬೇಕಾದಂತ ತರಕಾರಿ ತಗೊಂಡು ಹೋಗ್ತಾ ಇರ್ಬೇಕು. ತಿಂಗಳಾತು ಅಂದ್ಕೊಳ್ಳಿ, ಅದ್ರ ಒಂದ್ ಕಾಯಿ ಹರ್ಕಂದ್ವಾಗಿ ತಿಂಗಳದ ಖರ್ಚಿಗೆ ಮಾಡಂಗಿರ್ಬೇಕು. ಆರ್ ತಿಂಗಳಾದ್ಮೇಲೆ ಒಂದ್ ಏನೊಂದ್ ಮೆಣಸಿನಿಂದಾಗ್ಲಿ ಕಾಳಿಂದಾಗ್ಲಿ ವರ್ಷ ಆದ್ಮೇಲೆ ಅಡಕೆ ಸಿಗುತ್ತೆ. ಹಂಗೆ ಪ್ರತಿ ಒಂದು ವರ್ಷನ ಆದಾಯ ತಗೋಣ ಅಂತ ವ್ಯವಸ್ಥೆ ಇದ್ರೆ ರೈತರು ಇವತ್ತು ಉದ್ದಾರ ಆಗ್ತಾರೆ ಸರ್. ಸರ್, ಲಾಸ್ಟ್ಗೆ ನಿಮ್ಗೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಎಲ್ಲ ರೈತರಿಗೂ ನಮಸ್ಕಾರ. ರೈತರಿಗೆ ನಾನು ಹೇಳೋದು ಇಷ್ಟೇ, ಕೆಮಿಕಲ್ ಯಾವ ಕಾರಣಕ್ಕೂ ಬಳಸಕ್ ಹೋಗ್ಬೇಡಿ. ಇದು ಕೆಮಿಕಲ್ ಆಗಿರ್ಬೋದು, ಇದು ಗೊಬ್ಬರ ಆಗಿರ್ಬೋದು, ಅಥವಾ ಒಂದು ಕಳೆನಾಶಕ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಭೂಮಿಗೆ ಅದನ್ನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳೆಲ್ಲ ಸರ್ವನಾಶ ಆಗಿ ಯಾವುದೇ ಒಂದು ಫಸಲು ಜಾಸ್ತಿ ಬರೋದಿಲ್ಲ. ರೈತರು ಸಾಲ ಮಾಡ್ಕೊಂಡು ಸಾಯ್ತಾರೆ ಹೊರತು ಯಾವ ಕಾರಣಕ್ಕೂ ಉದ್ದಾರ ಆಗಲ್ಲ. ದಯವಿಟ್ಟು ಎಲ್ಲರಿಗೂ ಹೇಳಕ್ ಇಷ್ಟಪಡೋದಷ್ಟೇ, ಡಾಕ್ಟರ್ ಸಾಯಿಲ್ ಅನ್ನ ಯೂಸ್ ಮಾಡಿ ಅದನ್ನ ಹಾಕಿ ಎಲ್ಲ ಉದ್ದಾರ ಆಗ್ಲಿ, ಆಮೇಲೆ ದೇಶಕ್ಕೆ ಒಂದ್ ಒಳ್ಳೆ ಸಲಹೆ ಕೊಟ್ಟಂಗೆ. ಸೂಪರ್ ಸೂಪರ್. ಹುಲ್ಲುನಾಚೇಗೌಡರು ಏನ್ ಸಂದೇಶ ಕೊಡಕ್ ಇಷ್ಟಪಡ್ತೀವಿ ಸರ್? ಸಾಕಷ್ಟು ಹುಲ್ಲುನಾಚೇಗೌಡರು ವಿಡಿಯೋ ನೋಡಿದ್ವಿ ಅಂತ ನಾವು ಆರಾಮದ ಹೇಳ್ಬಿಟ್ರಿ ಸರ್. ಸಾಕಷ್ಟು ವಿಡಿಯೋ ನೋಡ್ತಿದ್ದೀನಿ ನಾನು, ಪ್ರತಿ ದಿವಸ ನೋಡ್ತಿದ್ದೀನಿ ಅಂತ ಹೇಳಿದ್ರು ಕುಮಾರ್ ಅವರೇ. ಸರ್, ಅವರು ಹುಲ್ಲುನಾಚೇಗೌಡರಿಗೆ ನಾನು ಇಲ್ಲಿಂದಾನೆ ನಮಸ್ಕಾರ ಮಾಡ್ತೀನಿ ಅವರಿಗೆ. ಅವ್ರ ಸರ್ಗ್ ನಾವು ಇನ್ನೊಂದು ಒಂದ್ ವರ್ಷ ಇಲ್ಲ ಎರಡು ವರ್ಷ ಬಿಟ್ಟು ನಾವು ತೋಟಕ್ಕೆ ಕರ್ಕೊಂಬಂದು ಇಲ್ಲೊಂದು ಒಂದ್ 500-1,000 ರೈತರನ್ನ ಸೇರಿಸಿ ಅವ್ರಿಗೊಂದು ಅಭಿನಂದನೆ ಮಾಡ್ಬೇಕು, ಅವ್ರಿಗೊಂದು ಒಂದು ಒಂದ್ ಏನೋ ಒಂದು ನಮ್ಮ ಗೌರವ ಸಲ್ಲಿಸ್ಬೇಕು ಅಂತ ಬಹಳ. ಸರ್, ಇದು ಬರ್ಲಿ ಸರ್, ಚಪ್ಪಾಳೆ ಎಲ್ಲಾ ರೈತರ ಕಡೆಯಿಂದ ಚಪ್ಪಾಳೆ. ಥ್ಯಾಂಕ್ ಯು ಸರ್ ಕುಮಾರ್ ಅವರೇ. ಸರ್, ರೈತಾಭಿಮಾನಿ ಆಗಿರ್ತಕ್ಕಂಥ ನಿಜವಾದ ರೈತರು
ಸರ್ ನಾವು ಇವತ್ತು ಬಂದದ್ಕು ಸಾರ್ಥಕ ಆತ ಅನ್ಸುತ್ತೆ ಸರ್. ಚರಣ್ ಚರಣ್ ಸರ್. ಓಕೆ ಸರ್. ಸರ್ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್, ಅಂದ್ರೆ ಎರೆಹುಳ ಇಷ್ಟು ಎಲ್ಲಾ ರೈತರ ಹತ್ರನು ಇಷ್ಟು ಎರೆಹುಳ ಮತ್ತೆ ಸಾಕಷ್ಟು ಸೈಂಟಿಫಿಕ್ ಆಗಿ ತಿಳ್ಕೊಂಡಿದ್ದಾರೆ ಸರ್ ಎಲ್ಲರೂ. ಇವಾಗ ತುಂಬಾ ಏನಾಗ್ತಾ ಇದೆ, ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ನೋಡಿ, ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿ ನಿಜ ಗೊತ್ತಾಗ್ತಾ ಇದೆ ಅದಕ್ಕಿಂತ ಇಂಪಾರ್ಟೆಂಟ್. ಯಾರು ಇವಾಗ ರೈತರನ್ನ ಸುಮ್ನೆ ಮೋಸ ಮಾಡಕ್ಕಂತೂ ಆಗಲ್ಲ, ಅವ್ರು ಗೊತ್ತಾಗಬೇಕು, ಟ್ರೂತ್ ಗೊತ್ತಾಗಬೇಕು, ಪ್ರಾಕ್ಟಿಕಲಿ ಇಲ್ಲಿ ಏನೇನ್ ಕೆಲಸ ಎಲ್ಲ ಗೊತ್ತಾಗಬೇಕು. ಸೊ ನಾವು ರೀಸೆಂಟ್ಲಿ ನಾವ್ ಏನ್ ವಿಡಿಯೋ ಮಾಡಿದ್ವಲ್ಲ ಸರ್, ಅಡಿಕೆ ಸಿಪ್ಪೆನ ನಾವು ಹೆಂಗೆ ಇಲ್ಲಿ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ದಾರೆ. ಇದೇ ತರ ರೈತರೇ ಸೈಂಟಿಸ್ಟ್. ತ್ಯಾಜ್ಯಗಳ ಮರುಬಳಕೆ, ವೇಸ್ಟ್ ಮಾಡಬಾರ್ದು, ಅದು ಸಂಪತ್ತು ಅಂತಕ್ಕಂಥದ್ದು. ರೈತ ಬಾಂಧವರೇ, ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತೀವಿ. ಎಲ್ಲಾ ರೈತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.